ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ ರಾಯಚೂರು. ರಾಯಚೂರಿನ ಸಂಸದ ಕಚೇರಿಯಲ್ಲಿ ಸಂಸದರ ಅನುದಾನದಲ್ಲಿ 6 ಆಂಬುಲೆನ್ಸ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ್ ಲೋಕಾರ್ಪಣೆ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಬಂದಿದೆ ಅಂತ ಕಾಂಗ್ರೆಸ್ನವರು ಮೇಕೆದಾಟು ಯೋಜನೆಯ ಪಾದಯಾತ್ರೆ ಶುರು ಮಾಡಿಕೊಂಡಿದ್ದಾರೆ, ಹಾಗೂ ಅವರು ಅಧಿಕಾರದಲ್ಲಿ ಇದ್ದಾಗ ನೆನಪಾಗದ ಮೇಕೆದಾಟು ಯೋಜನೆ ಈಗ ನೆನಪಾಗಿದೆ. ಈಗ ಅಧಿಕಾರಕ್ಕಾಗಿ ಮೇಕೆದಾಟು ಪಾದಯಾತ್ರೆ ನಾಟಕ ಶುರು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ನಡೆ ಕೃಷ್ಣೆ ಕಡೆ ಎಂಬ ಯಾತ್ರೆ ನಡೆಸಿದ್ದರು. ಆದರೆ ಕೃಷ್ಣಾ ಭಾಗದ ನೀರಾವರಿ ಯೋಜನೆಗಳಿಗೆ ಪ್ರತಿ ವರ್ಷ 10,000 ಕೋಟಿ ಕೊಡುವುದಾಗಿ ಹೇಳಿದ್ದರು. ಇವರ 5 ವರ್ಷದ ಅಧಿಕಾರಾವಧಿಯಲ್ಲಿ ಕೇವಲ 7,500 ಕೋಟಿ ರು ಮಾತ್ರ ನೀಡಿದ್ದಾರೆ. ಇವರು ಮಾಡಿದ ಎಡವಟ್ಟಿನಿಂದ ಎಲ್ಲಾ ಯೋಜನೆಗಳಿಗೆ ಗ್ರಹಣ ಹಿಡಿದಿದೆ. ಇದರಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರ ನಾಟಕ ಬಯಲಾಗಿದೆ. ಅದಕ್ಕಾಗಿ ಈಗ ಈ ಭಾಗದಲ್ಲಿ ನಾಟಕ ಶುರು ಮಾಡಿಕೊಂಡಿದ್ದಾರೆ ಎಂದರು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಉದ್ಘಾಟನೆ ಮಾಡಿದಂಥ 6 ಆಂಬ್ಯುಲೆನ್ಸ್ ನಮ್ಮ ಸಂಸದರು ತಮ್ಮ ಎಂ ಪಿ ಲ್ಯಾಂಡ್ನಲ್ಲಿ 6 ಆಂಬ್ಯುಲೆನ್ಸ್ಗಳನ್ನು ಈ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೆ ಕೊಡಬೇಕು ಮತ್ತು ಅವನ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಯಾವುದೇ ಅನಾನುಕೂಲ ಆಗಲಾರ್ದಂಥ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಬರಲಿಕ್ಕೆ ತಕ್ಷಣ ಅನುಕೂಲ ಆಗುವ ದೃಷ್ಟಿಯಿಂದ ಇವತ್ತು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಲೋಕಾರ್ಪಣೆಯನ್ನು ನಾವು ಮಾಡಿದ್ದೀವಿ. ನಿಮಗೆ ಗುರ್ತೈತೆ 2000 ಮೇಕೆದಾಟು, ಈಗ ಹೊಂಟಿರೋದು ಅದು. ಆ ಮೇಕೆದಾಟು ಯೋಜನೆ ಸಂಬಂಧ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ತಮ್ಮ ಅಧಿಕಾರ ಅವಧಿಯೊಳಗನ ಎಲ್ಲದೂ ಇದ್ದು ತಮ್ಮ ಅವಧಿಯೊಳಗೆ ಏನೂ ಮಾಡಲಾರ್ದನ. ಈಗೇನಂದ್ರೆ ನೆನಪು ಮಾಡಿಕೊಂಡು ಏನು ಚುನಾವಣೆ ಬಂದತ್ತಂತ ಹಿಂದೆ ಎಲ್ಲಿನೂ ಹೋದ್ರು ಏನಂದ್ರೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಒಂದು ಕೂಡಲ ಸಂಘದೊಳಗೆ ಹಾನಿ ಮಾಡಿ ಪ್ರತಿ ವರ್ಷ ಏನು ಕೃಷ್ಣ ಕೊಳ್ಳದ 9 ಯೋಜನೆ ಇರ್ಬೋದು, ಆಲಮಟ್ಟಿ ಅಣೆಕಟ್ಟನ್ನು ಎತ್ತರಿಸೋದಿರ್ಬೋದು, ಎಲ್ಲದಕ್ಕೂ ನಾನು ಕೊಟ್ಟು ನಾವು ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೇನು ಅವ್ರ ಗುರ್ತಾ ವರ್ಷ 10,000 ಕೊಡ್ತೀವಿ, 10 ಕೋಟಿ ಕೊಡ್ತೀನಿ ಅಂದವರು ಕೇವಲ 5 ವರ್ಷದಲ್ಲಿ 7,000 ಕೋಟಿ ಕೊಟ್ಟರು. ಇವತ್ತು ಅವರು ಮಾಡಿದ ತಪ್ಪಿಗೆ 1,00,000 ಕೋಟಿ ಕೊಟ್ಟರು, ಇವತ್ತು ಆ ಯೋಜನೆಗಳು ಪೂರ್ತಿ ಆಗೋದಿಲ್ಲ. ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು, ಈ ಭಾಗದ ಜನರಿಗೆ ಮಾಡಿರ್ತಕ್ಕಂಥ ಅನ್ಯಾಯನ ಅವ್ರು ಮರ್ತಾರ. ಇಲ್ಲಿ ಮುಗಿದು ಈಗ ಹೊಳ್ಳೆ ಏನಂದ್ರೆ ಈ ಭಾಗದೊಳಗೆ ಜನ ಕೇಳೋದಿಲ್ಲ, ಇವ್ರದ್ದೆಲ್ಲದು ನಾಟಕ ಬಯಲಿಗೆತ. ಇನ್ನು ಅಲ್ಲಿ ಹೋಗಿ ಹೊಸ ನಾಟಕ ಪ್ರಾರಂಭ ಮಾಡಿದ್ರು, ತಮ್ಮ ಅಧಿಕಾರ ಇದ್ದಂಥ ಸಂದರ್ಭಗಳು ಸುಮ್ಮನೆ ಕೂತು ಈಗೇನಂದ್ರೆ ಎಚ್ಚರ ಆಗೈತಲ್ಲ ಹೊಂಟಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಜನ ಆಲೋಚನೆ ಮಾಡ್ತಾರೆ. ಥ್ಯಾಂಕ್ ಯು. ಸರ್ ಸರ್
ರಿವರ್ಸ್ ಮುಂದಕ್ಕೆ.